Hi everyone, welcome back to my channel. Thank you nimdellardu support ge nimdu whatever new views matte subscription ellaru maadkonta idira tumba thank you so much. So nan ivat belage ondu recipe try madide bendekai bajji ante helibittu usually nam kade maartare idu. So nanu adana video maadidini. So ivat ondu cooking recipe haakana ante helibittu. So nodkon bani hegide anta try maadi tumba chanag barutte andre tumba tasty agirutte. Try maadi nodi. Let's get started. ನಾನಿವಾಗ 7 ರಿಂದ 8 ಬೆಂಡೆಕಾಯಿನ ತೊಳ್ಕೊಂಡು ಅದನ್ನ ಮೀಡಿಯಂ ಸೈಜ್ಗೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದನ್ನ ಡೀಪ್ ಫ್ರೈ ಮಾಡ್ಕೊಬೋದು. ಡೀಪ್ ಫ್ರೈ ಮಾಡ್ಕೊಳ್ಳಿ, ಅದರಲ್ಲಿರೋ ಅಂಟಂಟ್ ಅಂಶ ಎಲ್ಲ ಹೋಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಆ್ಯಂಡ್ ನಾನಿವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೊಸರು. ಸೊ ಮೊಸರನ್ನ 7 ರಿಂದ 8 ಸ್ಪೂನ್ ರೆಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 4 ರಿಂದ 5 ಸ್ಪೂನ್ ಅಷ್ಟು ಕಾಯಿ, 1 4 ರಿಂದ 5 ಬೆಳ್ಳುಳ್ಳಿ, 1 4 ರಿಂದ 5 ಮೆಣಸಿನಕಾಯಿ, ಮೀಡಿಯಂ ಸೈಜ್ ಒಂದು ಈರುಳ್ಳಿ, ಒಂದು 5 ರಿಂದ 6 ಕಾಳು ಮೆಣಸಿದೆ, ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ ಇದೆ. ಜೀರಿಗೆ ಆಲ್ರೆಡಿ ನಾನು ಯೂಶಲಿ ಹುರಿದು ಇಟ್ಕೊಂಡಿರ್ತೀನಿ, ಜೀರಿಗೆ ಸಾಂಬಾರ್ಗೆಲ್ಲ ಬೇಕಾಗುತ್ತೆ ಅಂತ ಅದನ್ನೇನೆ. ಇದನ್ನ ನಾನು ಇವಾಗ ಫ್ರೈ ಮಾಡ್ಕೊಂತಾ ಇದ್ದೀನಿ, ರೆಗ್ಯುಲರ್ ಫ್ರೈ. ಆಯಿಲ್ ಹಾಕೊಂಡು ಪ್ಯಾನ್ ಮೇಲೆ ರೆಗ್ಯುಲರ್ ಡೀಪ್ ಫ್ರೈ ಮಾಡ್ಕೊಳ್ಳಿ ಸಾಕು. ಅಂದ್ರೆ ಡೀಪ್ ಅಂದ್ರೆ ಮೀಡಿಯಂ ಫ್ರೈ ಮಾಡ್ಕೊಳ್ಳಿ, ಲೈಟ್ ಆಗಿ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕು. ಮತ್ತೆ ಇದಕ್ಕೆ ಇವಾಗ ಮೆಣಸು ಹಾಕೊಂತೀನಿ. ಮೆಣಸು ಹಾಕೊಂಡು ಇದನ್ನೆಲ್ಲಾನು ಮೆಣಸು ಹಾಕೊಂಡು ಹುರಿದಾದ್ಮೇಲೆ ಇದನ್ನೆಲ್ಲ ಒಂದ್ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ. ಜೊತೆಗೆ ರೆಗ್ಯುಲರ್ ಆಗಿ ಈರುಳ್ಳಿ ಏನಿತ್ತು ಆ ಈರುಳ್ಳಿ ಜೊತೆ ನಾರ್ಮಲ್ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆಗೆ ನಾವು ಏನಿವಾಗ ಆಲ್ರೆಡಿ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಲೈಟಾಗಿ ಒಂದ್ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಬಾಡಿಸ್ಕೊಂತಾ ಇದ್ದೀನಿ. ಉಪ್ಪು ಬಾಡಿಸ್ಕೊಂಡಾದ್ಮೇಲೆ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಪೇಸ್ಟ್ನ ಆ ಪೇಸ್ಟ್ ಮತ್ತೆ ಮೊಸರು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಒನ್ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕು. ಸೊ ಎಲ್ಲರದು ವಿಡಿಯೋ ನೋಡಿ ಆಗಿದೆ ಅನ್ಸುತ್ತೆ. ಸೊ ಟ್ರೈ ಮಾಡಿ ಒಂದ್ಸಲಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ನೀವು ಇದನ್ನ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತಿನ್ಕೊಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒನ್ ಟೈಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ದಟ್ಸ್ ವಾಟ್ ಐ ಕ್ಯಾನ್ ಸಜೆಸ್ಟ್ ಯು ಆಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ಸೋ ಮಚ್.